ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಾಘವೇಂದ್ರ, ಯಾವ ರೀತಿ ನಡೀತಾ ಇದೆ ಅಲ್ಲಿನ ಗಲಾಟೆ? ಇದುವರೆಗೂ ಭಗವಾನ್ ಅವರನ್ನ ಮೀಟ್ ಮಾಡಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡಿ, ಅವರಿಂದ ಪಾಠ ಕೇಳ್ತೀವಿ ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಪೊಲೀಸರು ಇದನ್ನ ತಡೆಯುವಲ್ಲಿ ಯಾವ ರೀತಿ ಹರಸಾಹಸ ಮಾಡ್ತಿದ್ದಾರೆ ಅಂತ? ಹೌದು ನಿಖಿತಾ, ಇವತ್ತು ಬೆಳಗ್ಗೆ ಬೆಳ್ಳಂಬೆಳಿಗ್ಗೆ ಏನು ಒಕ್ಕಲಿಗ ಸಂಘದ ಮುಖಂಡರುಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಏನು ಭಗವಾನ್ ಅವರ ಮನೆಗೆ ಮುತ್ತಿಗೆ ಹಾಕಿದ್ದು. ಕುವೆಂಪು ನಗರ ಕಾಂಪ್ಲೆಕ್ಸ್ ಬಳಿ ಇರ್ತಕ್ಕಂಥ ಭಗವಾನ್ ಅವರ ಮನೆ, ಆ ಮನೆಗೆ ಏಕಾಏಕಿ ಇವತ್ತು ಮುತ್ತಿಗೆ ಹಾಕಿದ್ರು. ನಿನ್ನೆ ಮಹಿಷ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಏನ್ ಭಗವಾನ್ ಅವರು ಆಡದಂತ ಮಾತುಗಳೇನಿದೆ ಒಕ್ಕಲಿಗ ಸಮುದಾಯವನ್ನ ಕೆಣಕಿದ್ದಾರೆ, ಒಕ್ಕಲಿಗ ಸಮುದಾಯವನ್ನ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಏನು ಒಕ್ಕಲಿಗ ಮುಖಂಡರುಗಳು ಮತ್ತೆ ಕಾರ್ಯಕರ್ತರು ಅವರು ಯಾರು ಬೆಂಬಲಿಗರಿದ್ದಾರೆ ಎಲ್ಲರೂ ಕೂಡ ಇವತ್ತು ಅಲ್ಲಿಗೆ ಮುತ್ತಿಗೆಯನ್ನ ಹಾಕಿದ್ರು. ಏಕಾಏಕಿ ಅಲ್ಲಿ ಅವರ ಮನೆಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಇದರ ಮುನ್ಸೂಚನೆ ಗೊತ್ತಿದ್ದಂತ ಪೊಲೀಸ್ನವರು ಅಲ್ಲಿ ಒಂದು ಪೊಲೀಸ್ ಸರ್ಪಗಾವಲನ್ನ ಹಾಕಿದ್ರು. ಪೊಲೀಸ್ ಸರ್ಪಗಾವಲನ್ನ ಬೇಸಿ ಕೂಡ ಮುಂದಕ್ಕೆ ಹೋಗ್ಲಿಕ್ಕೆ ಇವತ್ತು ಪೊಲೀಸರವರ ಅಲರ್ಟ್ನೆಸ್ ಇಂದಾಗಿ ಒಂದು ಅನಾಹುತ ತಪ್ಪಿದೆ, ಇಲ್ಲಾಂತಂದ್ರೆ ಅವರು ಮನೆ ಒಳಗಡೆ ನುಗ್ಲಿಕ್ಕೆ ಕೂಡ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪೊಲೀಸ್ ಏನು ವ್ಯೂಹ ತುಂಬಾ ಸ್ಟ್ರಾಂಗ್ ಆಗಿದ್ದರಿಂದಾಗಿ ಭದ್ರತೆ ಹೆಚ್ಚುವರಿ ಪೊಲೀಸರನ್ನ ಹಾಕಿದ್ರಿಂದಾಗಿ ಕಾರ್ಯಕರ್ತರ ಒಂದು ಪ್ರಯತ್ನ ವಿಫಲ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಭಗವಾನ್ ಅವರು ಮನೆ ಒಳಗಡೆ ಇದ್ದಾರೆ ಅನ್ನೋದು ಕನ್ಫರ್ಮ್, ಮನೆ ಒಳಗಡೆನೆ ಇದ್ರು ಕೂಡ ಅವರಿಗೆ ಕೂಡ ವಿಶೇಷವಾಗಿ ಭದ್ರತೆ ಕೂಡ ಇದೆ. ಆದ್ರೆ ನಿನ್ನೆ ಅವರು ಈಗ ಮಹಿಷ ದಸರಾ ಸಂದರ್ಭದಲ್ಲಿ ಒಕ್ಕಲಿಗರು ಸಂಸ್ಕೃತಿ ಹೀನರು ಅನ್ನುವಂತ ರೀತಿಯಲ್ಲಿ ನೀಡಿರ್ತಕ್ಕಂತ ಹೇಳಿಕೆ ಬಗ್ಗೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ಒಕ್ಕಲಿಗ ಮುಖಂಡರುಗಳು ಕೂಡ ಈ ಒಂದು ಖಂಡಿಸ್ತಾ ಇದ್ದಾರೆ. ಜೊತೆಗೆ ಭಗವಾನ್ ಅವ್ರಿಗೆ ಕೂಡ ಇವತ್ತು ಬೆಳಗ್ಗೆಯಿಂದ ಅವರಿಗೆ ಕೂಡ ಚುರುಕು ಮುಟ್ಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಏನು ಸ್ವಲ್ಪ ಹೊತ್ತಿನಲ್ಲೇ ಒಂದು ಅವರ ಮನೆಗೆ ನುಗ್ಲಿಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಕೂಡ ಪ್ರಯತ್ನ ನಡಿಬೋದಾಗಿತ್ತೇನೋ ಅವ್ರು ಒಳಗಡೆ ನುಗ್ಗಿದ್ದಿದ್ರೆ. ಆದ್ರೆ ಅಷ್ಟರಲ್ಲಿ ಪೊಲೀಸ್ನವರು ಆ ಒಂದು ಪ್ರಯತ್ನವನ್ನ ತಡೆದಿದ್ದಾರೆ ಅಂತ ಹೇಳ್ಬೋದು ಲಿಖಿತ. ಓಕೆ, ಧನ್ಯವಾದಗಳು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಗೆ ಅವ್ರು ಬಂದು ಪ್ರೊಫೆಸರ್ ಅವರು ಪಾಠ ಹೇಳಿ, ಸಂಸ್ಕೃತಿ ಪಾಠ ಹೇಳಿ, ಸರ್ ನಮ್ಗೆ ನಿಮ್ಗೆ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ತುಂಬಾ ಗೌರವ ಇದೆ. ನಮ್ಗೆ ಏನ್ ಗೊತ್ತಾ ಸರ್, ಅವರು ಸಂಸ್ಕೃತಿ ಏನಾದ್ರು ಒಕ್ಕಲಿಗರು ಅಂತ ಏನ್ ಹೇಳಿದ್ದಾರೆ ಅದು ಕೋರ್ಟ್ ಮಾಡಿ ಬರೆದು ಕುವೆಂಪು ಅವ್ರ ವಿಚಾರ ಕೋರ್ಟ್ ಮಾಡಿ ಹೇಳಿದ್ದಾರೆ. ಈಗ ಕುವೆಂಪು ಅವರ ವಿಚಾರ, ಕುವೆಂಪು ಅವ್ರು ಸತ್ತೋಗಿದ್ದಾರೆ, ಅವ್ರು ಯಾವ ಕಥಾ ಕಾದಂಬರದಲ್ಲಿ ಬರೆದಿದ್ದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆ ವಿಚಾರ ಇಟ್ಕೊಂಡು ಏನು ಮಾತಾಡಿದ್ದಾರೆ ಇವತ್ತು, ಇವ್ರು ಒಕ್ಕಲಿಗ ಸಮುದಾಯಕ್ಕೆ ಮಾಡೋ ಅವಮಾನ, ಒಕ್ಕಲಿಗ ಸಮುದಾಯಕ್ಕೆ ಮಾಡಿರೋ ಅವಮಾನ. ಸೊ ನಮ್ಗೀಗ ಅವರು ಏನು ಭಗವಾನ್ ಅವರು ಒಕ್ಕಲಿಗರು ಅನ್ಕಲ್ಚರಲ್ ಗ್ರೂಪ್ಸ್ ಅಂತ ಏನು ಹೇಳಿದ್ದಾರೆ ಆ ವಿಚಾರವಾಗಿ ನಾವು ಮಾತ್ರ ಬಂದಿದ್ದೀವಿ ಸರ್. ಯಾವುದೇ ಹೋರಾಟ ಜಗಳ ಅವೆಲ್ಲ ಏನಿಲ್ಲ ಸರ್, ಯಾವುದೇ ಥರ ಧಿಕ್ಕಾರ ಇರೋದಿಲ್ಲ. ಒಂದು ನಿಮಿಷ, ಈಗ ಮಾನ್ಯ ಪೊಲೀಸ್ ಕಮಿಷನರ್ ಅವರು ನಿನ್ನೆ ಸಮಾವೇಶ ಈ ಕಾರ್ಯಕ್ರಮಕ್ಕೆ ಆದೇಶ ಕೊಡ್ಬೇಕಾದ್ರೆ ನಾನು ಜಾತಿಗಳಲ್ಲಿ ವಿಷ ಬೀಜ ಬಿದ್ದಿರುವ ಭಗವಾನ್ಗೆ ಎರಡೆರಡು ಫ್ರೀಡಲ್ ಉಟ್ಬಿಟ್ಟಿದ್ದಾನೆ ಅಂತ ನಮ್ಗೆ ಅನುಮಾನ ಐತೆ. ಮಾತುಕತೆಲ್ಲ ಹೇಳ್ಬೇಕಾದ್ರೆ ಅವನು ನನ್ನ ಒಕ್ಕಲಿಗ ಸಮುದಾಯ ಅಂತ ತಿಳ್ಕೊತಾನೆ. ಇನ್ನೊಂದು ಸಮುದಾಯದ ಕಾರ್ಯಕ್ರಮದಲ್ಲಿ ಒಕ್ಕಲಿಗರನ್ನೇ ಬೈತಾ ಇದ್ದಾನೆ. ಅದಲ್ಲಂತೆ ನಮ್ಮ ಒಕ್ಕಲಿಗರ ಸಂಸದರು ಒಬ್ಬರೇ ಇರೋಂಥದ್ದು ಇಡೀ ಮೈಸೂರಲ್ಲಿ.
ಅವ್ರನ್ನ ಟಾರ್ಗೆಟ್ ಮಾಡ್ತೇವೆ ಅಂತ ಕಾರ್ಯಕ್ರಮವನ್ನು ನಿನ್ನೆ ಮಾಡಿದ್ದಾರೆ. ಇದಕ್ಕೆ ಉದ್ದೇಶ ಏನು ಅನ್ನೋದು ಕೇಳಬೇಕು.